ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ನಮಸ್ಕಾರ. ವೆಲ್ಕಮ್ ಟು ಚಾಪ್ಟರ್ 5 ಆಫ್ ಕಿನ್ನಾ ಅಪ್ಡೇಟ್ಸ್, ಅಧ್ಯಾಯ 5. ಮೊದಲನೇದಾಗಿ ಐ ಆಮ್ ಸೋ ಸಾರಿ ದಟ್ ಐ ಕುಡ್ ನಾಟ್ ರೆಕಾರ್ಡ್ ದಿಸ್ ವಿಡಿಯೋ ಲಾಸ್ಟ್ ವೀಕ್ ಬಿಕಾಸ್ ಐ ವಾಸ್ ಬಿಸಿ ಪ್ರಿಪೇರಿಂಗ್ ಫಾರ್ ಬೆಂಗಳೂರು ಗ್ಯಾಫೆಕ್ಸ್ 2018. ಸಚ್ ಎ ಗ್ರೇಟ್ ಇವೆಂಟ್. ನಿಜವಾಗ್ಲೂ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು 1000 ಹೆಚ್ಚು ಜನರನ್ನ ಒಟ್ಟಿಗೆ ಅಡ್ರೆಸ್ ಮಾಡಿದೆ. ಇಟ್ಸ್ ನಾಟ್ ಸಮಥಿಂಗ್ ಐ ಹ್ಯಾಡ್ ಡನ್ ಬಿಫೋರ್. ಅಂಡ್ ಆಫ್ ಕೋರ್ಸ್ ಬಿಕಾಸ್ ಆಫ್ ದ ಸ್ಕೇಲ್ ಆಫ್ ದಿಸ್ ಇವೆಂಟ್ ಐ ಹ್ಯಾಡ್ ಟು ಸ್ಪೆಂಡ್ ಅಬೌಟ್ 1 week ಮನೇಲೇ ಕೂತು ನಾನು ಪ್ರೆಸೆಂಟೇಶನ್ ಪ್ರಿಪೇರ್ ಮಾಡಿ ರಿಸರ್ಚ್ ಮಾಡ್ತಾ. ಐ ಹ್ಯಾಡ್ ಟು ಗಿವ್ ಎ ಲಾಟ್ ಆಫ್ ಟೈಮ್, ಬಟ್ ಇಟ್ ವಾಸ್ ವರ್ತ್ ಇಟ್. ಇಟ್ ವಾಸ್ ಎ ಹ್ಯೂಜ್ ಸಕ್ಸಸ್ ಅಂಡ್ ಹಿಯರ್ ಇಸ್ ಎ ಗ್ಲಿಂಪ್ಸ್ ಆಫ್ ದ ಇವೆಂಟ್. ಎಲ್ರಿಗೂ ನಮಸ್ಕಾರ. ಕನ್ವರ್ಲಾಲ್ ಬೋಲು. ಐ ಆಮ್ ಸಾರಿ ಕನ್ವರ್ಲಾಲ್. ಮಾತನಾಡದೆ ಎದುರಿಸಿ ನಿಂತೆ ಕಂಡು ನೀನೆ ನೀನೆ. All these gentlemen, I think this has been one of the most interesting sessions of the entire thing. Let's give them all a huge round of applause, ladies and gentlemen. These are our stars. ಕಮಿಂಗ್ ಬ್ಯಾಕ್ ಟು ಭಿನ್ನ, ವರ್ಕ್ ಶಾಪ್ಸ್ ಮುಗಿದಿದೆ ಅಂಡ್ ವಿ ಆರ್ ಆನ್ ಟು ರಿಹರ್ಸಲ್ಸ್ ನೌ. ವರ್ಕ್ಶಾಪ್ ಅಲ್ಲಿ ಇಟ್ ಇಸ್ ಬೀಂಗ್ ಹೆಡೆಡ್ ಬೈ ಅವರ್ ಆಕ್ಟರ್ ಶಶಾಂಕ್ ಪುರುಷೋತ್ತಮ್. ಹಿ ಕೇಮ್ ಅಪ್ ವಿತ್ ಅ ಯುನೀಕ್ ಎಕ್ಸಸೈಸ್ ವೇರ್ ಸೌಮ್ಯ ಆಮೇಲೆ ಪಾಯಲ್ ಅವ್ರಿಗೆ ಹಿ ಆಸ್ಕ್ಡ್ ದೆಮ್ ಟು ಗೆಟ್ ದರ್ ಮೇಕಪ್ ಕಿಟ್. ಅವರು ಮಿರರ್ ಮುಂದೆ ಕೂತು ಅವರ ಕ್ಯಾರೆಕ್ಟರ್ ಸಿನಿಮಾಲಿ ಯಾವ ರೀತಿ ಮೇಕಪ್ ಮಾಡ್ಕೋಬಹುದು ಅಂತ ಟೇಕ್ ದರ್ ಓನ್ ಟೈಮ್ ಅಂಡ್ ಡೂ ದ ಮೇಕಪ್ ಅಂತ ಫಸ್ಟ್ ಹೇಳಿ, ನಂತರ ಅವರು ದ ಹ್ಯಾಡ್ ಟು ಜಸ್ಟ್ ಗೆಟ್ ಅಪ್ ವಿತ್ ಅ ಬ್ಯಾಗ್ ಅಂಡ್ ವಾಕ್ ಅರೌಂಡ್ ಇನ್ ದ ಹಾಲ್ ಇಮ್ಯಾಜಿನಿಂಗ್ ದಟ್ ದೇ ಆರ್ ಇನ್ ಅ ಮಾರ್ಕೆಟ್. ಅಲ್ಲಿ ಅವ್ರಿಗೊಂದಷ್ಟು ಸಿನಾರಿಯೋಸ್ ಕೊಟ್ಟು ಅವ್ರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿ ಲೇಟರ್ ಹಿ ವುಡ್ ಮೇಕ್ ದೆಮ್ ಸಿಟ್ ಅಂಡ್ ಜಸ್ಟ್ ಟಾಕ್ ಟು ದೆಮ್ ಅಂಡ್ ಆಸ್ಕ್ ದೆಮ್ ಇಫ್ ದ ಎಕ್ಸಸೈಸ್ ಹೆಲ್ಪ್ ದೇರ್ ಕ್ಯಾರೆಕ್ಟರ್ ಅಂಡ್ ಹೌ ಇಟ್ ಫೆಲ್ಟ್ ಅಂತ. ಐ ವಾಸ್ ಜಸ್ಟ್ ಸಿಟಿಂಗ್ ಆನ್ ದ ಸೈಡ್ ಲೈನ್ಸ್ ಅಂಡ್ ಅಬ್ಸರ್ವಿಂಗ್ ಆಲ್ ಆಫ್ ದಿಸ್. ಈಗ 3 ದಿವಸದಿಂದ ವಿ ಆರ್ ಆನ್ ಟು ದ ಸ್ಕ್ರಿಪ್ಟ್. ಮೊದಲನೇ ದಿವಸ ವಿ ಡಿಡ್ ಎ ಸ್ಕ್ರಿಪ್ಟ್ ರೀಡಿಂಗ್ ವೇರ್ ಆಲ್ ದ ಆಕ್ಟರ್ಸ್ ರೆಡ್ ದೇರ್ ಲೈನ್ಸ್ ಅಂಡ್ ಐ ರೆಡ್ ದ ನರೇಷನ್ ಆಫ್ ದ ಹೋಲ್ ಸ್ಕ್ರಿಪ್ಟ್. ಶಿ ವಾಸ್ ಅ ಬಿಗ್ ಫ್ಯಾನ್ ಆಫ್ ಪುಟ್ಟಣ್ಣಕರ್. ಅವರ ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತಾರೆ. ಆಕ್ಟರ್ಗಳು ಬರ್ದಿದ್ದೀನಿ, ಸಿನಿಮಾಗಳು ನಡೆಸಿದ್ದೀನಿ. ನಾನವಾಗ ಒಂದು ಆಡಿಷನ್ಗೆ ಅಂತ ಮುಂಬೈ ಹೋಗಿದ್ದೆ. ನಾವು ಸ್ಟೇಜ್ 2 ವೇರ್ ದ ಡೆಲಿವರ್ ದ ಡೈಲಾಗ್ಸ್ ವಿತ್ ಎಮೋಷನ್ಸ್. ನಂತರ ಸ್ಟೇಜ್ 3 ವೇರ್ ವಿ ಕೈಂಡ್ ಆಫ್ ಟು ಅ ಬ್ಲಾಕಿಂಗ್ ಆಫ್ ದ ಸ್ಕ್ರಿಪ್ಟ್ ಅಂಡ್ ನಮ್ದು ಶಾರ್ಟ್ ಲಿಸ್ಟಿಂಗ್ ಮುಗಿತು. ಸ್ಕೆಡ್ಯೂಲಿಂಗ್ ಇನ್ನ ಬಾಕಿ ಇದೆ. ಐ ಆಮ್ ಜಸ್ಟ್ ವೇಟಿಂಗ್ ಟು ಫೈನಲೈಸ್ ಅ ಫ್ಯೂ ಲೊಕೇಶನ್ಸ್ ಬಿಫೋರ್ ಐ ಡೂ ದ ಸ್ಕೆಡ್ಯೂಲಿಂಗ್. ಸೊ ಟಾಕಿಂಗ್ ಅಬೌಟ್ ಶಾರ್ಟ್ ಲಿಸ್ಟಿಂಗ್, ಐ ಹ್ಯಾವ್ ಗಾಟ್ ಅ ಫ್ಯೂ ಕ್ವೆಶನ್ಸ್. ಐ ಥಿಂಕ್ ಇಟ್ಸ್ ಪವನ್ ಕುಮಾರ್ ಜೆ ಆಮೇಲೆ ಅಕ್ಷಯ ಶರ್ಮಾ ಅವರು ಶಾರ್ಟ್ ಲಿಸ್ಟಿಂಗ್ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳಿದ್ದಾರೆ. ಐ ಆಮ್ ಗೋಯಿಂಗ್ ಟು ಡೂ ಅ ಸೆಪರೇಟ್ ಎಪಿಸೋಡ್ ಫಾರ್ ದಟ್ ಮೇ ಬಿ ನೆಕ್ಸ್ಟ್ ವೀಕ್. ಆಮೇಲೆ ಅವಿನಾಶ್ ವಾಲಿಕರ್ ಅನ್ನೋರು, ಹಿ ಹ್ಯಾಸ್ ಎ ಕ್ವೆಶನ್ ಅಬೌಟ್ ದ ಫಿಲ್ಮ್ ಭಿನ್ನ ಕಂಟೆಂಟ್ ಬಗ್ಗೆ. ಐ ವಿಲ್ ಟ್ರೈ ಟು ಆನ್ಸರ್ ಆಸ್ ಮಚ್ ಆಸ್ ಪಾಸಿಬಲ್ ಮೇ ಬಿ ನೆಕ್ಸ್ಟ್ ವೀಕ್. ಆಮೇಲೆ ಅಕ್ಷಯ್ ಅವರ ಸೆಕೆಂಡ್ ಕ್ವೆಶನ್ ಇಸ್ ವಾಟ್ ಐ ವುಡ್ ವಾಂಟ್ ಟು ಆನ್ಸರ್ ನೌ. ಹಿ ಹ್ಯಾಸ್ ಅ ಕ್ವೆಶನ್ ಆನ್ ದ ಟ್ರಾನ್ಸಿಷನ್, ಹೌ ಡು ಐ ಡೀಲ್ ವಿತ್ ಟ್ರಾನ್ಸಿಷನ್ಸ್ ವೆನ್ ಎಡಿಟಿಂಗ್ ಎ ಫಿಲ್ಮ್ ಅಂತ. ಎನಿ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್, ಅದು ರೈಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆರ್ ಸೌಂಡ್ ಡಿಸೈನ್, ಕಲಿಯೋ ವಿಧಾನ. ವಾಟ್ ವರ್ಕ್ ಫಾರ್ ಮೀ ಅಂದ್ರೆ, ಐ ವಾಚ್ಡ್ ಅಬೌಟ್ 3,000 ಫಿಲ್ಮ್ಸ್ ಇನ್ ಮ್ಯಾಟರ್ ಆಫ್ 4 ಇಯರ್ಸ್ ಮಚ್ ಬಿಫೋರ್ ಐ ಮೇಡ್ ಮೈ ಫಸ್ಟ್ ಶಾರ್ಟ್ ಫಿಲ್ಮ್. ಆಮೇಲೆ ನೋಡಿರೋ ಸಿನಿಮಾನೇ ಮತ್ತೆ ನೋಡುವಂತಹ ಅಭ್ಯಾಸ ಇದೆ ನನಗೆ. ಸಿ ವಾಟ್ ಹ್ಯಾಪನ್ಸ್ ಹಿಯರ್ ಅಂದ್ರೆ, ಇದೊಂಥರ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ವೆನ್ ಯು ವಾಚ್ ಅ ಲಾಟ್ ಆಫ್ ಗುಡ್ ಫಿಲ್ಮ್ಸ್, ನಾನು ಐ ವಾಚ್ ಲಾಟ್ ಆಫ್ ಅಮೆರಿಕನ್ ಫಿಲ್ಮ್ಸ್, ಸೊ ಇಟ್ಸ್ ಯುವರ್ ಚಾಯ್ಸ್ ವಾಟ್ ಯು ವಾಂಟ್ ಟು ವಾಚ್. ವೆನ್ ಯು ವಾಚ್ ಲಾಟ್ ಆಫ್ ಗುಡ್ ಫಿಲ್ಮ್ಸ್, ಆ ಸಿನಿಮಾದ ಸೆನ್ಸಿಬಿಲಿಟಿ ಏನಿದೆ, ಅದು ಎಡಿಟಿಂಗ್ ಆಗ್ಬಹುದು, ರೈಟಿಂಗ್ ಆಗ್ಬಹುದು, ಆಕ್ಟಿಂಗ್ ಆಗ್ಬಹುದು, ಆರ್ ಎನಿ ಅದರ್ ಆಸ್ಪೆಕ್ಟ್, ಇಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಸೆನ್ಸಿಬಿಲಿಟಿ, ಇಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಸಬ್ ಕಾನ್ಶಿಯಸ್. ಸೊ ವೆನ್ ಯು ಮೇಕ್ ಅ ಫಿಲ್ಮ್ ವಿದೌಟ್ ಯುವರ್ ಓನ್ ನಾಲೆಜ್, ದ ಸೇಮ್ ಸೆನ್ಸಿಬಿಲಿಟಿ ವಿಲ್ ರಿಫ್ಲೆಕ್ಟ್ ಇನ್ ಯುವರ್ ಫಿಲ್ಮ್. ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ವರ್ಕ್ ಫಾರ್ ಮೀ. ಅಂಡ್ ದಿಸ್ ಇಸ್ ದ ಸೇಮ್ ಅಡ್ವೈಸ್ ಐ ಗಿವ್ ಟು ಎನಿ ಫಿಲ್ಮ್ ಮೇಕರ್ ಹೂ ಸ್ಟಾರ್ಟಿಂಗ್ ಔಟ್ ಯು ನೋ ಮೇಕಿಂಗ್ ಹಿಸ್ ಶಾರ್ಟ್ ಫಿಲ್ಮ್ಸ್. Apart from that, if I have to share a few techniques when it comes to editing, which I follow in my films, and I follow Steven Soderbergh a lot when it comes to editing. Our yellow technique galu namge ella cinema lo kanutte. J cut amele L cut anta karithivi. So J cut andre, if there is scene A and B, cutting between scene A and B. So scene B do audio athwa music or ambience will start by the end of scene A, before the scene A ends. So that's called J cut. And L cut andre, scene A to B, when you're when the transition is happening, scene A the audio or the ambience or dialogue once again will continue into scene B.
So this is something, this is a technique that is used for smooth flow during the editing of a film. This technique I have used a lot. You can watch the film on Netflix and find out. For now, I'll give you two examples from Shuddhi where I have used these two techniques. Here is an example for L-Cut. Rajat Verma sponsorship ke upkonidare. What? Here is an example for J-Cut. Shri Durga Devi Namo Stute. I hope that helped. At some point of time, I want to definitely conduct a workshop and share experience of writing or editing my films. I will do it post Bhinna. So I'm signing off as of now. I will see you next week. Have a great week ahead.